ಅಣ್ಣನ ಮಾತಾಡಿಸಿ ಬರಬೇಕು, ಹೋಗಿ ಸುಖ ದುಃಖ ಹೇಳಿಕೊಂಡು ಬರಬೇಕಂತೇಳಿ
ಹೆಣ್ಣ ಮಗಳ ತವರ ಮನೆಗೆ ಬಂದ್ರ ಹೆಣ್ಣ ಮಗಳು ಬರೋದು ನೋಡಿ ಅತ್ತಿಗಿದ್ದಿರ್ತಕ್ಕಂತ ಹೋಗಿ ಗಂಡಗೆ ಹೇಳ್ತಾಳ. ಏನು ಹೇಳ್ತಾಳ್ರಿ ಅಪ್ಪ? ಅಲ್ಲ ಪತಿದೇವ, ನಿಮ್ಮ ಮಗಿ ಗಂಡನ ಮನ್ಯಾಗ ನಡಿಲಾಕ ಮಾಡಿ ಕೊಟ್ಟಿದ್ದು, ಹಳ್ಳಿ ಮಿಳಿ ತವರ ಮನೆಗೆ ಬರ್ಲಾಕ ಮಾಡಿ ಕೊಟ್ಟಿದೆ ಅಕ್ಕಿಗೆ. ಅಂದಾಗ ಹೆಂಡತಿ ಮಾತಿಗೆ ಮರುಳಾಗಿರ್ತಕ್ಕಂತ ಗಂಡ ಕೇಳ್ತಾರೆ, ಯಾಕೆ ಬಂದಿದೇವ, ಏನ್ ಕೆಲಸ ನಿಂದು? ನಿನ್ನ ಹಳ್ಳಿ ಮೇಲೆ ಬರ್ಲಾಕ ಮಾಡಿ ಕೊಟ್ಟಿವಿ, ನಿನಗೆ ಗಂಡನ ಮನ್ಯಾಗ ಚಂದಾಗಿ ಮಾಡಿ ಸಂಸಾರ ಮಾಡ್ಲಿಕ್ಕೆ ಏನಾಗ್ಯದ ದಾಡಿ ಬಂದ ದಾರಿ ಹಿಡಿದು ಹಳ್ಳಿ ಹೋಗಂದಾಗ ಹೆಣ್ಣು ಮಗಳಿಗೆ ಹೆಂಗಾಗ್ಲಿಕ್ಕಿಲ್ರಿ? ಹೇಳ್ದಲ್ರಿ ಅಪ್ಪ, ಗಟ್ಟಿ ಜೀವ ಮಾಡಿ ಹೆಣ್ಣು ಮಗಳು ನನ್ನ ತಾಯಿ ತಂದೆ ಇದ್ರು ತವರು ಮನ್ಯಾಗ ಇಂತ ಮಾತು ನನಗತ್ತಿದ್ರು. ದೇವರ ನನ್ನ ತಾಯಿ ತಂದಿನ ತವರು ಮನ್ಯಾಗ ಇದ್ರಪ್ಪ ಅಂತಂದ್ರ ಕರದ ಒಳಗ ಕರ್ಕೊತ್ತಿರು, ಒಂದು ಚೆನ್ನಾಗಿ ನೀರು ಕುಡಿತಾರ, ಅವ್ರ ಮನ್ಯಾಗ ಖಾರ ರೊಟ್ಟಿ ಹಾಕಾಗಲಕ್ಕ. ಹೌದು, ನಮ್ಮವ್ವ ನಮ್ಮಪ್ಪ ಇದ್ರ ನನಗೆ ಉಣಿಸ್ತಿದ್ರಲ್ಲ ಉಣಿಸ್ತಿದ್ರಲ್ಲ, ಅವ್ರ ರೊಟ್ಟಿ ಉಣಿಸ್ಲಿ ಕಟ್ಟೆ ಹೋಯ್ತು, ಬರೇ ಕರದ ಒಂದು ಚೆನ್ನಾಗಿ ನೀರು ಕೊಟ್ಟರೆ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಗುತ್ತಿತ್ತು. ಅವಾಗ ಅಂದಂತ ಸಂದರ್ಭ ಅದಕ್ಕೆ ಹಿರಿಯರ ಶಾಸ್ತ್ರ ಮಾಡಿಟ್ಟಾರ. ಏನ್ ಶಾಸ್ತ್ರ ಮಾಡಿಟ್ಟಾರ ಅಂತ ಕೇಳಿದ್ರ, ಏನ್ ಮಾಡ್ಯಾರಿಪ್ಪ? ಗಂಡನ ಮನ್ಯಾಗ ತುಪ್ಪ ರೊಟ್ಟಿ ತಿಂದಿದ್ ಸರಿ ಅಂತ, ತವರ ಮನ್ಯಾಗ ಉಪ್ಪ ರೊಟ್ಟಿನ ತಿಂದ್ರು ಸರಿ ಅಂತ. ಎಲ್ಲಾ ನಮ್ಮ ಮಗಳು ಒಳಗೆ ಹೆಂಗ ಮನೆ ಮೇಲೆ ಹಂಬಲಿ ಇತ್ತು ಅಂತ ಕೇಳಿದ್ರ, ಆ ತವರ ಮನೆ ಗಂಡನ ಮನ್ಯಾಗ ತುಪ್ಪ ರೊಟ್ಟಿ ತಿನ್ನ ತಿರ್ಸಲಕ್ಕ ಕರೆ ಅಲ್ಲಿ ಅಷ್ಟು ಪ್ರೇಮ ಇರಂಗಿಲ್ಲ, ಅಷ್ಟು ರುಚಿ ಅಲ್ಲಿ ಇದ್ರಾಗಿ, ಅದ್ರ ತಾಯಿ ತಂದೆ ಇದ್ದಲ್ಲಿ ಅಷ್ಟು ರುಚಿ ಇರ್ತೋ ಅಂತ ತಿಳ್ಕೊಂಡ ಈ ಒಂದು ದೈವಕ ಕೈ ಮುಗಿದು ಹೇಳುವ ಏನಂತ ಕೇಳಿದ್ರ, ಏನ್ ಹೇಳಿದ್ರಿ? ಏನೋ ತಾಯಿ ತಂದೆನ ಕಳ್ಕೊಂಡಿರ್ತಕ್ಕಂತ ಸಣ್ಣ ವಯಸ್ಸಿನಾಗ ಅಣ್ಣ ತಂಗಿ ಇದ್ದಂತ ಸಂದರ್ಭದೊಳಗ ಮುಂದ ಹೆಣ್ಣು ಮಗಳನ್ನ ಮಾಡಿ ಕೊಟ್ಟ ಬಳಿಕ ಏನೋ ನನ್ನ ಅಣ್ಣ ಅತ್ತಿಗೆ ನೋಡಬೇಕು, ತವರ ಮನೆ ಬಾಗಿಲಕ್ಕೆ ಹೋಗಿ ಬರಬೇಕಂತ ಹೇಳಿ ತಿಳ್ಕೊಂಡು ಹೆಣ್ಣು ಮಗಳು ಬಂದಳಪ್ಪ ಅಂತ, ಯಾರು ಆಕಿಗೆ ಬೆಳ್ಳಿ ಹಾಕ ಬ್ಯಾಡ್ರಿ, ಬಂಗಾರ ಹಾಕ ಬ್ಯಾಡ್ರಿ, ರೊಕ್ಕ ಕೊಡಬೇಡ್ರಿ, ರೂಪಾಯಿ ಕೊಡಬೇಡ್ರಿ, ಬರೇ ಕರ್ದ ಚೆರಿ ನೀರು ಕೊಡ್ರಿ, ಕರೆಗ ಕರದ ಬರೇ ಒಂದು ಚೆರಿಗೆ ನೀರು ಕೊಟ್ರಿ ಅಂದ್ರ ಸ್ವರ್ಗದಾಗಿದ್ದಿರ್ತಕ್ಕಂತ ತಾಯಿ ತಂದೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದ. ಪುಣ್ಯಾತ್ಮರೇ, ತಾಯಿ ತಂದೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತ. ಇರ್ಲಿ, ಮುಂದೇನೆ ಹಣಿ ಕಾಕಿ ನೋಡ್ಯಾನ ತಂಗಿ ಆ
Now we divide the gap.
ಮಾಡ್ಯಾರ.